ಅದರಲ್ಲಿ ರಾಜ್ಯದಲ್ಲಿ ಸುಮಾರು ನಮ್ಮ ಪಕ್ಷ ಜನತಾ ಪಕ್ಷ ಇದ್ದ ಒಂದು ಸ್ವಲ್ಪ ದಿನ 83 ರಿಂದ 89 ಮತ್ತು ಅಲ್ಲಿಂದ ಬಂದರೆ ಮತ್ತೆ ಕಾಂಗ್ರೆಸ್ಸೇ 90ನೇ ಇಸ್ವಿಯಿಂದ ಕಾಂಗ್ರೆಸ್ 94 ಕಾಂಗ್ರೆಸ್ಸೇ ಇತ್ತು 5 ವರ್ಷ ಮತ್ತೆ 94ರಲ್ಲಿ ದೇವ ಮುಖ್ಯಮಂತ್ರಿ ಆದರು 14 ತಿಂಗಳಿದ್ದರು ಮತ್ತೆ ಕಾಂಗ್ರೆಸ್ 2006ರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಕುಮಾರಣ್ಣರು ಒಂದು 20 ತಿಂಗಳಿದ್ದರು ಅದಾದಮೇಲೆ ಮತ್ತೆ ಬಿ ಜೆ ಪಿ 5 ವರ್ಷ ಕಾಂಗ್ರೆಸ್ 5 ವರ್ಷ ಗೊತ್ತಾಯ್ತು ಸರ್ 2008ರಿಂದ 2018ವರೆಗೆ ಕಾಂಗ್ರೆಸ್ ಬಿ ಜೆ ಪಿ ಆಡಳಿತ ಒಂದು ಆಪಾದನೆ ಇದೆ ಜನಕ್ಕೆ ಸುಳ್ಳನ್ನು ಎಷ್ಟು ದಿನ ಹೇಳ್ಬೋದಾಗುತ್ತೆ ನಾನು ಹೇಳೋದು ಇದು ಸುಳ್ಳಿನಿಂದ ಜಾಸ್ತಿ ಆಗಲ್ಲ 10 ವರ್ಷ ಕಾಂಗ್ರೆಸ್ 5 ವರ್ಷ ಇವ್ರದ್ದು 5 ವರ್ಷ ಆಡಳಿತ ಇತ್ತಲ್ಲ ಏನು ತುಮಕೂರು ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನು ಹೇಳಿ ಅವತ್ತು ದೇವೇಗೌಡರಿಂದ ನಾಲೆ ಮಾಡಿದ್ದು ನಮಗೆ ನಾಲೆ ನೀರಾವರಿ ಆಗೋದು ನನಗೆ ಚನ್ನಪಟ್ಟಣಕ್ಕೆ ಸೇರಿದ್ರೆ ನಾಗ ಒಂದು ಆ ನಾಲೆ 50,000 ಏನೋ ಆಗೋದು ನಮ್ಮ ಒಲಿಲ್ಲ ಮಟ್ಟಿಲ್ಲ ಅಲ್ಲಿ ಬರೀ ಪ್ರಚಾರ ನೀರು ಬಿಡಲ್ಲ ಅಂತ ಒಂದು ಪ್ರಚಾರ ಇತ್ತು ಈಗ 10 ವರ್ಷದಲ್ಲಿ ನಾಲೆ ಒಳಗೆ ಮರ ಬೆಳ್ಕೊಂಡಿದ್ದು ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ನಾನೇ ನೀರಾವರಿ ಮಂತ್ರಿ ಅಲ್ಲ ನಾಲೆ ಒಳಗೆ ನೀರು ಇದು ಬೆಳ್ಕೊಂಡಿದ್ದು ಗಿಡ ಆಯ್ತಪ್ಪ 2 ವರ್ಷ ತೆಗೆದ್ರ ಲೈನಿಂಗ್ ಮಾಡಿಸಿದ್ರ 5 ವರ್ಷ ಇತ್ತು ಅವರೇನಾದ್ರು ಮಾಡಿದ್ರ ನಾವು ಯಾವ್ದಾದ್ರು ವಿರೋಧ ಮಾಡಿದ್ದೀವ ಈ ಇದು ತುಮಕೂರು ಜಿಲ್ಲೆ ಬರುತ್ತೆ ಇದು ಬರುತ್ತೆ ನಾವು ಇರೋದಿಲ್ಲ ನಮ್ಮ ಜನ ಅವರು ಚೆನ್ನಾಗಿರಲಿ ನಾವು ಯಾವತ್ತೂ ನಾವು ವಿರೋಧ ಮಾಡಿಲ್ಲ ಎಲ್ಲರೂ ವಿರೋಧ ಮಾಡಿರೋದಿದ್ದರೆ ಹೇಳಿ ನಾವು ಇವರು ನಾಲೆನೇ ಕೆಲಸ ಮಾಡಿಸ್ತಿಲ್ಲ ನೀರು ಬಿಡಿ ಅಂದರೆ ಹೇಳ್ಬಿಡ್ತಾರೆ ನಾನು ಹೇಳೋದು ಆಯ್ತಪ್ಪ ತುಮಕೂರಿ ಮಾಡಿದ್ರು ದೇವೇಗೌಡರು ಅದು ತಗೊಂಡೋಗಿ ಇದಕ್ಕೆ ಮಾಡಿದ್ದೆ ಯಾರು ಮಾಗಡಿ ಅಂತ ಮಾಡಿದರು ಅಲ್ಲಿ ಮಾಗಡಿಯರಿಗೂ ಮೋಸ ಟೋಪಿ ಕುಣಗಲ್ನವ್ರಿಗೂ ಟೋಪಿ ತುಮಕೂರಿನವ್ರಿಗೂ ಟೋಪಿ ಅಲ್ಲೆಲ್ಲೋ 4 ಕೆರೆ ತುಂಬಿಸ್ಕೊಳ್ಳೋರು ತಿಪ್ಟೂರು ತುರುವೇಕೆರೆಯಲ್ಲಿ ಒಂದು 4 ಕೆರೆ ತುಂಬಿಕೊಳ್ಳೋಗ್ಬಿಟ್ರೆ ಜನಕ್ಕೆ 4 10 ವರ್ಷ ಟೋಪಿ ಹಾಕ್ಕೊಂಡು ಇವರಿಬ್ಬರು ರಾಷ್ಟ್ರೀಯ ಪಕ್ಷ ಅಲ್ವೇ ಸ್ವಾಮಿ ಯಾರು ಮಾಡಿದ್ದು ಹೇಳಿ ನಾನು ನಾಳೆ ತುಮಕೂರಲ್ಲೇ ಪ್ರೆಸ್ ಕರಿತೀನಿ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಅದಾಯಿತು ಇಲ್ಲಿ ಸಿರಾ ತಾಲೂಕಿಗೆ ನೀರನ್ನ ಪಾಪ ಈ ಜನಕ್ಕೆ ಏನು ನಾನು ನೋಡಿದೆ ಕಳೆದ ಒಂದು ವಾರದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ ಜನದ ನೋಡಿದರೆ ಕೆಲವರು ಇಂಥ ಮುಗ್ಧ ಜನ ನನ್ನ ರಾಜಕೀಯ ಜೀವನದಲ್ಲೇ ನಾನು ನೋಡಲಿಲ್ಲ ದುಡ್ಡು ಓಟು ಎರಡುವೆ ಬಡವರು ದುಡ್ಡು ಅಂದರೆ ಅವ್ರನ್ನ ಸಾಕಿ ಬಂದ್ರೆ ಮನೆ ಮಗನೂ ಹಂಗೆ ಸಾಕಲ್ಲ ಆ ಥರ ಸಾಕಿ ಬಂದವರು ಈ ತಾಲೂಕಲ್ಲಿ ನಾನು ಹೇಳೋದು ಕಳೆದ 10 ವರ್ಷ ಆಯಿತು ನಾವಿರಲಿಲ್ಲ 10 ವರ್ಷದಿಂದ ಆ ಮುದ್ಲೂರು ಕೆರೆ ನೀರು ಬಿಡ್ತೀವಿ ಅಂತ ಹೇಳಿ ಹೇಳ್ತಾರಲ್ಲ ಸ್ವಾಮಿ ಈಗ 5 ವರ್ಷ ಇವರೇ ಇದ್ದರು 5 ವರ್ಷ ಅವರೇ ಇದ್ದರು ಯಾರು ಬಿಡಬೇಡಿ ಅಂತೇನಾರು ಇಟ್ಕೊಂಡಿದ್ವು ನಾವ್ಯಾರು 10 ವರ್ಷದಿಂದ ಇವರೇ ಎರಡು ರಾಷ್ಟ್ರೀಯ ಪಕ್ಷಗಳು ದಾಖಲೆ ತೆಗಿಲಿ ಚಾಲೆಂಜ್ ಕುಮಾರಸ್ವಾಮಿ ಇದ್ದಿದ್ದು 14 ತಿಂಗಳು ಅದು ಎಂಥದ್ದು ನೀರು ಇತ್ತು ಪಾಪ ಇವತ್ತು ಮಾತಾಡ್ತಾರಲ್ಲ ನೀರಾವರಿ ಮಂತ್ರಿ ಆ ತುಮಕೂರಿಗೆ ಆ ನಾಲೆ ಇದು ಮಾಡೋಕ್ಕೆ ಮರ ಕಡಿಯೋಕ್ಕೆ ಕುಮಾರಣ್ಣ ದುಡ್ಡು ಕೊಡಬೇಕಾಯ್ತು 850 ಕೋಟಿ 850 ಕೋಟಿ ಕೊಟ್ಟು ರೆಡಿ ಮಾಡಿ ಈಗ ಯಾರೋ ಚೆನ್ನೈನಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ ನನಗೆ ಅವ್ರು ಹೇಳೋದು ಎಲ್ಲೈತ್ರಿ ಇದು ಈಗ ಕುಮಾರಣ್ಣರು ಸಿರಾ ತಾಲೂಕಲ್ಲಿ ಇವತ್ತು ಸತ್ಯನಾರಾಯಣ ನಮ್ಮ ಕಣ್ಮುಂದೆ ಇಲ್ಲ ಆ ಮನುಷ್ಯ ಹೋರಾಟ ಮಾಡಿರೋದು ನನ್ನಂತನೇ ನೀರಾವರಿ ಮಂತ್ರಿಯಾಗಿ ಕ್ಯಾಚ್ ಬಿಸಾಗಿ ನನಗೆ ಗೊತ್ತಿತ್ತು ನಾನೇನು ವಿದ್ಯಾವಂತ ಇಲ್ಲದವರು ನಾನು ಅಷ್ಟೇ ಕೆಲಸ ಮಾಡೋದು ನನ್ನ ಕೈಲಾದಷ್ಟು ಮಾಡ್ತೀನಿ 10 ವರ್ಷ ಎರಡೂ ರಾಷ್ಟ್ರೀಯ ಪಕ್ಷಗಳಿದ್ದು ಸತ್ಯನಾರಾಯಣ ಪಾಪ ಅವನು ಸೋಲಿಸಿದರು 2 ಟರ್ಮು ಸೋಲಿಸಿದ್ರಲ್ಲಪ್ಪ ಈ ಸಾರಿಯ ಕುಮಾರಣ್ಣನ ಇಟ್ಕೊಂಡು ಸಿ ಕಾನ್ ಸಂಸ್ಥೆ
ಕುಮಾರನ ಆರ್ಡ್ರು ಮಾಡಿಲ್ಲ ಅನ್ನೋದಿದ್ದರೆ ರಾಜಕೀಯ ಬಿಟ್ಟು ಹೋಗ್ತೀನಿ ನಾನು. ಸೀಕಾನ್ ಸಂಸ್ಥೆಗೆ ಆದೇಶ ಕೊಟ್ಟು ಸರ್ವೆ ಮಾಡೋದಕ್ಕೆ ಅಪ್ಪರ್ ಭದ್ರಾದಿಂದ ಕಸ್ಬ ಹುಬ್ಳಿಯ ಗೌಡಗೆರೆ ಹುಬ್ಳಿ ಮತ್ತು ಇದ್ರದ್ದು ನಿಮ್ಮ ಹುಲಿಕುಂಟೆ ಹುಬ್ಳಿಯ 65 ಕೆರೆಗಳಿಗೆ, ಮುದ್ನೂರು ಕೆರೆ ಒಳಗೊಂಡಂತೆ 65 ಕೆರೆಗಳಿಗೆ DPR ಮಾಡೋಕ್ಕೆ ಮಾಡಿದ್ದ ಆದೇಶ ಇದೆಯೋ ಇಲ್ವೋ ತೆಗೆದು ಓದಿ. ಕುಮಾರನೇ ಕೊಟ್ಟಿದ್ದ 14 ತಿಂಗಳು ಅಧ್ಯಕ್ಷತೆ ಹಾಕಿರು ಇವರಿಬ್ರು ಸೇರಿಕೊಂಡು, ಆದರೂ ಅದು ಮಾಡಿ 900 crore ಇವತ್ತು ರೆಡಿ ಇದೆ. ಅದಕ್ಕೆ ಚೆನ್ನಾಗಿ ಹುಡುಕ್ತಾವ್ರೆ ಯಾರು ಬರ್ತಾರೆ ಕೆಲಸ ಕಂಬಾರಿ ಕೊಡೋಕ್ಕೆ, ಯಾರಿಗೆ ಕೊಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ಅವ್ರನ್ನ ಇವ್ರನ್ನ ಹುಡುಕ್ತಾವ್ರಿ ಇವರು. ಅವ್ರು ಏನಾದ್ರು ಗೊತ್ತಲ್ಲ ನಿಮಗೆ, ಅವ್ರು ಯಾರು ಸಿಕ್ಕಿಲ್ಲ ಇವರಿಗೆ. ಬರೋವರೆಗೂ ಒಂದು ಸ್ವಲ್ಪ ಕಾಯ್ತಾರೆ. ಗೊತ್ತಾಯ್ತು ಸರ್, ಇಲ್ಲ ಕುಮಾರಣ್ಣ ಮಾಡಿರೋದಿಲ್ಲ ಸೀಕಾನ್ ಕಂಪ್ನಿಗೆ ಅಂತಂದ್ರೆ ಹೇಳಿ, ನಾನು ಬೇಕಾದ್ರೆ ದಾಖಲೆ ಬಿಡುಗಡೆ ಮಾಡ್ತೀನಿ. ಬಾಬಾ ಕುಮಾರ್ ಸತ್ಯಣ್ಣ 2010 ಸೋಲಿಸಿ ಮಲ್ ಕಳಿಸಿ ಅವ್ನು ನೀರು ಬಿಡು ಅಂತ ಹೇಳ್ಬಿಡ್ತಾನೆ. ಎರಡು ರಾಷ್ಟ್ರೀಯ ಪಕ್ಷ ಇವು ಏನು ಕೊಡ್ರೆ. ನಾನು ಹೇಳೋದು ಇವತ್ತು ಸತ್ಯಣ್ಣ ನಮ್ಮ ಕಣ್ಣು ಮುಂದೆ ಇಲ್ಲ ಪಾಪ. ನಾನು ಎಷ್ಟೋ ರಾಜಕಾರಣಿಗಳು ನೋಡಿದ್ದೀನಿ, ಆ ಮನುಷ್ಯ ನನ್ನ ಆಫೀಸಿಗೆ ಬರೋನು. 180 kilometer 180 crore ರಸ್ತೆ ಕೊಟ್ಟಿರೋದು ನಾನು ಈ 14 ತಿಂಗಳಲ್ಲಿ. ಹಿಂದೆ 4 ವರ್ಷ ಇದ್ದೆನಲ್ಲ ಸರ್, ಆಗ ಸುಮಾರು 800 kilometer ರಸ್ತೆನ ಅಪ್ಗ್ರೇಡ್ ಮಾಡಿಕೊಟ್ಟಿದ್ದೀನಿ. ಪಿಡಿ ರಸ್ತೆಗಳನ್ನ ಅಪ್ಗ್ರೇಡ್ ಮಾಡಿದ್ದೀನಿ VDRಯಿಂದ ವಿಲೇಜ್ VR ರೋಡಿಂದ MDRಗೆ 1200 kilometer ರಸ್ತೆ ಮಾಡಿಕೊಟ್ಟಿದ್ದೀನಿ. MDR ಇದೆ ಕಾಲೇಜ್ ಹೈಸ್ಕೂಲ್ ಎಷ್ಟು ಕೊಟ್ಟು ಕುಮಾರಸ್ವಾಮಿ ಬರಬೇಕಾಯ್ತಾ 1600 ಹೈಸ್ಕೂಲ್ ಕೊಡೋಕ್ಕೆ. 48 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ, 48 ತಾಲೂಕು ಕೇಂದ್ರದಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ. ಕುಮಾರಣ್ಣ ಬಂದವತ್ತು 1600 ಹೈಸ್ಕೂಲು, 600 PU ಕಾಲೇಜು, 280 ಫಸ್ಟ್ ಗ್ರೇಡ್ ಕಾಲೇಜು, 4800 ಟೀಚರ್ಸ್ ಅಪಾಯಿಂಟ್ಮೆಂಟು. PU ಕಾಲೇಜ್ಗೆ 2800 ಟೀಚರ್ಸ್ ಅಪಾಯಿಂಟ್ಮೆಂಟು, 5000 crore ರಸ್ತೆ ಇದು ಬಿಲ್ಡಿಂಗ್ ಕಟ್ಟಕ್ಕೆ ಕೊಟ್ಟರು ಕುಮಾರಣ್ಣ ರಾಜ್ಯದಲ್ಲಿ. ಆ ಪ್ರಯುಕ್ತ ಅವತ್ತು ಸತ್ಯಾರಣ್ಣ ಇದ್ದರು. 10 ಹೈಸ್ಕೂಲ್ ಕೊಟ್ಟಿದ್ದೀವಿ, PU ಕಾಲೇಜ್ ಎಷ್ಟು ಕೊಟ್ಟಿದ್ವಿ ಕೇಳಿ. KEB ಮಂತ್ರಿ ಆಗಿದ್ದೆ 4 ವರ್ಷ, ಒಂದು ಬಿಡಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೆ ಸ್ವಾಮಿ ನಾನು 4 ವರ್ಷ. ಹೇಳಿ ಅವ್ರು ಯಾರು ಬಹಿರಂಗವಾಗಿ ಬರಲಿ ಸಭೆ ಚರ್ಚೆಗೆ. 5 ವರ್ಷ ಒಂದು ಬಿಡಗಾಸು ನಾನು ಜಾಸ್ತಿ ಇದು ಮಾಡಲಿಲ್ಲ. ಬೆಸ್ಕಾಮ್ ಕಂಪ್ನೀಲಿ 600 crore FD ಇಟ್ಟು ಬಂದಿದ್ದೆ. ಬೆಂಗಳೂರು ಕಂಪ್ನಿ ಬರುತ್ತೆ ಸೀರಾ ತುಮಕೂರು ಇವೆಲ್ಲ, 600 crore ಹಣ ಇಟ್ಟಿದ್ದೆ FDನ. ಇವತ್ತು ಎಷ್ಟೈತೆ ಲಾಸ್ ಐತೆ ಹೇಳಿ. ಬಡವ್ರ ತೆರಿಗೆ ಹಣ ಒಂದಕ್ಕೆ 4 times ಕರೆಂಟ್ ರೇಟ್. ಈಗ ನಾನು ಅಧಿಕಾರದಿಂದ ಇಳಿದ ಮೇಲೆ ಒಂದಕ್ಕೆ 4 times ಕರೆಂಟ್ ರೇಟು. ಕರೆಂಟ್ ರೇಟ್ ಜಾಸ್ತಿ ಮಾಡಿವೆ ಇವರು ಗಿರಾಕಿಗಳು. ಬಡವ್ರ ತೆರಿಗೆ ಹಣನ ಯಾವ ರೀತಿ ಲೂಟಿ ಹೊಡೆದವ್ರೆ ಅನ್ನೋದು ಹೇಳಬೇಕಾದ್ದು. ನಾನು ಹೆಂಗೆ ಮಾಡಿದೆ, 50 ವರ್ಷ ಮಾಡಿದ್ದು 500 stations ಸಬ್ ಸ್ಟೇಷನ್ನು, ನನ್ನ ಕಾಲದಲ್ಲಿ 600 stations ಮಾಡಿಕೊಟ್ಟು ನಾನು. ಏನು ನಾನು 4 ವರ್ಷದಲ್ಲಿ 600 stations ಮಾಡಿದ್ದೀನಿ 4 ವರ್ಷದಲ್ಲಿ. ಅದುವೇ ಬಡವ್ರ ಹತ್ರ ವಿಶ್ವಾಸ ತಗೊಂಡವ್ರಿ ಜಮೀನಿಗೆ ಅವನೇ ಖರೀದಿ ಮಾಡಕ್ಕೆ ಬಿಟ್ಟಿದ್ದೆ DCಗಳನ್ನೇ. ಯಾವ ಜನ ಪಾಪ ಒಂದೆರಡು ಎಕರೆ 3 acres ಜಮೀನು ಕೊಡ್ತೇವೆ ಕಳ್ಕೊತೇವೆ. 15,000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟೆ ನಾನು. ಅದ್ರ ಮೇಲೆ ಒಂದು ಎಂಕ್ವೈರಿ ಮಾಡಿದರು. ಏನಾಯ್ತು ನನಗೆ, COD ಲೋಕಾಯುಕ್ತ ಕಮಿಷನ್ ಎಲ್ಲ ಮಾಡಿದ್ರಪ್ಪ. 1500 ದೇವೇಗೌಡರು ಬಿಟ್ಟರೆ 1600 ಜನ ಇಂಜಿನಿಯರ್ಗಳನ್ನ ಅಪಾಯಿಂಟ್ ಮಾಡಿದೆ. ನಾನು ಹೇಳೋದು ಎರಡೂ ರಾಷ್ಟ್ರ ಕುಮಾರಣ್ಣೇನು 5 ವರ್ಷ ಮುಖ್ಯಮಂತ್ರಿ ಆಗ್ಯವನ, ಯಾರು ಈ ಸರ್ಕಾರ ತೆಗೆದಾರೆ ಯಾರು? ಕುಮಾರಣ್ಣ ಮನೆ ಬಾಗಿಲಿಗೆ ನಾವೇನು ಹೋಗಿದ್ವಾ? ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು ದೇವೇಗೌಡರು ನೀವೇ 5 ವರ್ಷ ಇರಿ ಸ್ವಾಮಿ ಅಂತ ಹೇಳಿ 14 ತಿಂಗಳಲ್ಲಿ ಕುಮಾರಣ್ಣ ಸರ್ಕಾರ ತೆಗಿತೀವಿ ಅಂತ ಹೇಳಿದಾರೆ ಯಾರು? ಈಗ ಅವರೇ ಹೇಳ್ತಾವ್ರೆ BJPಯವರು ಟೇಪ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಕುಮಾರಣ್ಣ ಸರ್ಕಾರ ತೆಗೆದವ್ರು ಯಾರು? ನಾವು ಹೇಳ್ತೇವೆ ಅವ್ರವ್ರು ಹೇಳ್ತೀವಿ, ನಮಗೇನು ನಾವು ಯಾಕೆ ಪಾಪ ಓದ್ಗಳ ಸ್ವಾಮಿ. ಅವರೇ ಕುಮಾರಣ್ಣ ಸರ್ಕಾರ ತೆಗೆದವ್ರು ಯಾರು? ಈಗ ಅಲ್ಪಸಂಖ್ಯಾತರಿಗೆ ಓದ್ಸಾರಿ A ಟೀಮ್ B ಟೀಮ್ ಅಂದರು.
ನಾನು ಅಲ್ಪಸಂಖ್ಯಾತರಿಗೆ ಮನವಿ ಮಾಡೋದಿಷ್ಟೇ, ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ. ಎಸ್ ಸಿ ಎಸ್ ಟಿ ಸಮಾಜಕ್ಕೆಲ್ಲೂ ಇರಲಿಲ್ಲ, ರಿಸರ್ವೇಷನ್ ಇರಲಿಲ್ಲ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ 85. ಅವತ್ತೇನಾಯಿತು, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ ಯಾರೂ ರಿಸರ್ವೇಷನ್ ಇಲ್ಲ ಮಾಡೋಕ್ಕೆ. ಹಾಸನದಲ್ಲಿ ಫಸ್ಟ್ ಟೈಮ್ ನಾನು ಜೆಡ್ ಪಿ ಮೆಂಬರ್ ಇದ್ದೆ, 36 ಜನ ಗೆದ್ದಿದ್ದು 40. ನಾನು ಮಾಡಬೇಕು ದೇವೇಗೌಡರು ಹೇಳಿದರು, ನೀನು ಅಧ್ಯಕ್ಷ ಆಗದ ನಾನು ಮಂತ್ರಿ ರಾಜೀನಾಮೆ ಕೊಡ್ತೀನಿ. ಒಬ್ಬ ಪರಿಸ್ಥಿತಿ ಸಮಾಜದರ್ನ ರಿಸರ್ವೇಷನ್ ಇಲ್ದಲೇ ಇದ್ದಾಗ ಪರಿಸ್ಥಿತಿ ಸಮಾಜದ MA ಗ್ರಾಜ್ಯುಯೇಟ್ ಬಾಲಕೃಷ್ಣಮೂರ್ತಿನ ಅಧ್ಯಕ್ಷ ಮಾಡಿದ್ರು. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ, ಅದು ಒಕ್ಕಲು ಜಿಲ್ಲೆ, ಇದು ಹಾಸನದಲ್ಲು ಅದೇ ತಾನೇ ಒಬ್ಬ ಪರಿಸ್ಥಿತಿ ಸಮಾಜದರು ಮಾಡಿದ್ರು. ಅದೇ ರೀತಿ ಚಿಕ್ಕಮಗಳೂರು BL ಸುಬ್ಬಮ್ಮನವರು ಅಂತ ನಮ್ಮ ಪಾರ್ಟಿಗೋಸ್ಕರ ದುಡಿದವರು, ಅವರು ಅವ್ರನ್ನು ಬಿಟ್ಟು ಒಕ್ಕಲಿರೋರು ಕುರುಬ ಸಮಾಜದ ಕೃಷ್ಣಮೂರ್ತಿ ಮಾಡಿದರು. ಯಾಕೆ ಕಾಂಗ್ರೆಸ್ ಮಾಡಿಲ್ಲ 50 ವರ್ಷ ರಿಸರ್ವೇಷನ್ ತರಕ್ಕೆ? ಏನಾಗಿತ್ತು ಅವರಿಗೆ? ದೇವೇಗೌಡರು ಬರಬೇಕಾಯ್ತಾ? 2A ಕ್ಯಾಟಗರಿ, ಅದರಲ್ಲಿ ಮಡಿವಾಳರು ಇರ್ಬೋದು, ಕುರುಬ ಕಮ್ಯುನಿಟಿ ಇರ್ಬೋದು, ನಮ್ಮ ಫಾರ್ಬರ್ಸ್ ಇರ್ಬೋದು, ಸವಿತಾ ಸಮಾಜದವರು, ಇವರಿಗೆಲ್ಲ ಅಧಿಕಾರ ಕೊಟ್ಟವ್ರು ಯಾರು? ಮುಸ್ಲಿಮ್ನವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ದೇವೇಗೌಡರು ತಾನೆ. 50 ವರ್ಷ ಈ ದೇಶ ರಾಜ್ಯದಲ್ಲಿ ಒಂದು ಅಧಿಕಾರ ಕೊಡೋಕ್ಕಾಗಲ್ವಲ್ರಿ ಇವ್ರಿಗೆ. ರಾಜಕೀಯದಲ್ಲಿ ಸುಳ್ಳು ಹೇಳಿಕೊಂಡು ಕಾಲ ಹಾಕ್ಕೊಂಡು ಆ ಪಾಪ ಯಾರೋ ನಿನ್ನೆ ಒಬ್ಬ ಮಾಜಿ ಮಂತ್ರಿ ಹೇಳಿದರು, ಇವ್ರನ್ನೆಲ್ಲ ನಾನು ಹೇಳೋದು ದಯಮಾಡಿ ಅಲ್ಪಸಂಖ್ಯಾತರಿಗೆ ದೇವೇಗೌಡರು ಏನು ಮಾಡಿದ್ರು? ಈದ್ಗಾ ಮೈದಾನ ಮಾಡಿದ್ದು ಯಾರು? 50 ವರ್ಷ ಹೊಡೆದಾಡಿಸ್ತಾ ಇದ್ರು. ಏನಾಯಿತು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕೆಲ್ಲ. ಇವತ್ತಿನ ದಿವಸ ರಾಜ್ಯದಲ್ಲಿ ಏನಾದ್ರು ರೈತರ ಪರವಾಗಿ ಹೋರಾಟ ಮಾಡೋ ಕುಮಾರಸ್ವಾಮಿಯವರು ನಾನು ಸಾಲ ಮನ್ನಾ ಮಾಡ್ತೀವಿ ಅಂತ. ನಮ್ಮಲ್ಲಿ 38 ಜನ ಗೆದ್ದವರು, ನಾವು ಹೇಳ್ಬೋದಾಯ್ತು ನಮಗೆ ಮೆಜಾರಿಟಿ ಬಂದಿಲ್ಲ ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅನ್ಬೋದಾಯ್ತು. ಮೋದಿಯರ್ ಬ್ಯಾಂಕಿಂದು ಮಾಡಾಯಿತು, ಈ ಬ್ಯಾಂಕಿಂದು ಆಯಿತು, DC ಬ್ಯಾಂಕಿಂದು ಮಾಡಾಯ್ತಲ್ಲ ಸರ್, 34,000 ಕೋಟಿ ಸಾಲ ಮನ್ನಾ ಮಾಡಿ ಆರ್ಡರ್ ಕೊಟ್ಟು ಕೆಲವು ಇನ್ನೊಂದು ಸ್ವಲ್ಪ ಇದ್ದು ಅದನ್ನು ಯಡಿಯೂರಪ್ಪನ ಸರ್ಕಾರ ಬಂದು ತಡೆ ಹಿಡಿದೈತೆ. ಪಾಪ ಕೆಲವು ಕಡೆ ಬಡವರು ಅವು ಎಲ್ಲಿ ಕುಮಾರಣ್ಣರು ಅದಂತ ಮಿಷನ್ ಮಾಡಿದರು. ಹಿಂದೇನಾಯ್ತು ಗೊತ್ತಾ? ಕುಮಾರಣ್ಣರ ಕಾಲದಲ್ಲಿ ಏನು ಮಾಡಿದರು? ಯಾರು ಸಾಲ ತಗೊಂಡಿದ್ದ ಅವನಿಗೆ ಹೋಗ್ಬೇಕು ಅಕೌಂಟ್ ಮೇಲೆ, ಅವನ ಅಕೌಂಟ್ಗೆ. ಕೆಲವೇನಾಯಿತು, ಬೋಗಸ್ ಮಾಡಿದ್ರಲ್ಲ 5,000 ಕೋಟಿ ಉಳ್ಕೊಂಡೈತೆ, ಅದರಲ್ಲಿ ಬೋಗಸ್ ಮಾಡಿ 5,000 ಕೋಟಿ ಉಳಿದಿರೋದು. ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು ಚುನಾವಣೆ ಮಾಡಿದ್ವೋ ಇಲ್ವೋ? ಕೊಟ್ಟಂಥ ಮಾತು ಉಳಿಸ್ಕೊಂಡಿದ್ವೋ ಇಲ್ವೋ? ಬಡವರು ಬಂದು ಕಾರ್ಯಕ್ರಮ ಹಿಂದೆ ಹೈಸ್ಕೂಲ್ ಹುಡುಗರು ಸೈಕಲ್ ಕೊಡೋದು, ಹಾಂ, ಏನೇನು ಕಾರ್ಯಕ್ರಮ ರೂಪಿಸಿದಾರೋ ಅನ್ನೋದನ್ನ ಹೇಳ್ತೀನಿ ನಾನು ಟೈಮ್ ಬಂದಾಗ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಜನತೆಗೆ ನಾನು ಮನವಿ ಮಾಡೋದೇ ಇಷ್ಟು, ಸತ್ಯನಾರಾಯಣ ಇವತ್ತು ಒಬ್ಬ ಬಡವ, ಜನದಿಂದ ಗೆದ್ದಂಥ ವ್ಯಕ್ತಿ, ಅವನು ಆತ್ಮಕ್ಕೆ ಏನಾದ್ರು ಶಾಂತಿ ಸಿಗಬೇಕು ಅಂದರೆ ದಯಮಾಡಿ ಸಿರಾ ಜನತೆನ, ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಎಲ್ಲೂ ಓಡೋಗಲ್ಲ ಇರಲಿ, ಇವು ಸುಳ್ಳು ಹೇಳ್ಕೊಂಡು ಹೊಟ್ಟೆಪಾಡಿ ಪಕ್ಷ ಇವೆರಡು ರಾಷ್ಟ್ರ ಬಡವ್ರ ಮೇಲೆ ನಿಗಾ ಇಲ್ಲ. ದಯಮಾಡಿ ಸತ್ಯನಾರಾಯಣವರ ಶ್ರೀಮತಿಯವರು ಏನು ನಿಲ್ಲಬೇಕು ಅಂತ ಏನು ಅರ್ಜಿ ಹಾಕಿ ಅವ್ರು ಯಾರಿಗಾರು ಕೊಡಿ, ದಯಮಾಡಿ ನಂಬಿಬೇಡಿ, ನಮ್ಮ ಕಾರ್ಯಕರ್ತರು ಕೊಡಿ. ಆದರೆ ದೇವೇಗೌಡರು ಏನು, ನಮ್ಮ ಒಂದು ಸತ್ಯನಾರಾಯಣ ಆತ್ಮಕ್ಕೆ ಏನಾದ್ರು ಶಾಂತಿ ಸಿಗಬೇಕಾದ್ರೆ ಆ ಕುಟುಂಬಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೊಟ್ಟಿದ್ದೀವಿ. ಆ ಕುಟುಂಬದ ಅವ್ರ ಮಗನು ಹೇಳ್ದೆ, ಇಲ್ಲೇ ಸತ್ಯ ಮಾಡ್ದ ಮಗ, ಸತ್ಯ ಮಾಡಿ ನನಗೆ ಬೇಡ, ಯಾರಿಗಾರು ಕಾರ್ಯಕರ್ತರು ಕೂಡಿ ನಾನು ಕೆಲಸ ಮಾಡ್ತೀವಿ. ಆದರೆ ದೇವೇಗೌಡರು ಕುಮಾರಣ್ಣಂದು ಯಾರು ಒಬ್ಬ ನಿಷ್ಠೆ ಇರ್ತಾರೆ, ಆ ನಿಷ್ಠೆ ಇರೋದನ್ನ ಆ ಕುಟುಂಬನ ಕಾಪಾಡೋದು ದೇವೇಗೌಡರು ಒಂದು ಹಿಂದಿನಿಂದ ಇಟ್ಟಿರೋ ಧರ್ಮ. ಆದರೆ ಅದೇ ದೃಷ್ಟಿಯಲ್ಲಿ ಇವತ್ತು ಸತ್ಯನಾರಾಯಣವರು ಮಿಸಸ್ ಅಮ್ಮಾಜಮ್ಮನವರಿಗೆ ಸಿಗ್ರೇಟ್ ಕೊಟ್ಟಿದ್ದೀವಿ. ದಯಮಾಡಿ ತಾವೆಲ್ಲ ನಮ್ಮ ಎಲ್ಲ ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲ ಸಣ್ಣಪುಟ್ಟ ಸಮಾಜದವರೆಲ್ಲ ಸೇರಿ ಆ ಕುಟುಂಬಕ್ಕೆ ಈಗ ನೊಂದಿದ್ದಾರೆ, ಗಂಡನ ಕಳ್ಕೊಂಡಿದ್ದಾರೆ. ಮತ್ತೆ ಇವೆರಡೂ ಸುಳ್ಳಿನ ರಾಷ್ಟ್ರೀಯ ಪಕ್ಷಗಳು, 5 ವರ್ಷ ಅವರು ನೋಡಾಯಿತು, ಇವ್ರನ್ನೂ ನೋಡಿದ್ದೀರಿ. ಈ ಸತ್ಯನಾರಾಯಣ ಸೋತ್ ಮಲ್ಮನಿಗಿದ್ದ, ಏನೋ ಅಕಸ್ಮಿಕ್ ಬಂದು 2 ವರ್ಷದಲ್ಲಿ ಪಾಪ ಅವನು ಎಲ್ಲ ಗಂಡರು ಕಳ್ಕೊಂಡವ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ತಾವು ದಯಮಾಡಿ ಹೆಣ್ಮ ಈಗ ನೋಡ್ತಾ ಇದ್ದೀರಿ, ಯಾರೋ ಬಂದಿಲ್ಲಿ
ಎಂಥದ್ದು ಇದು ನಾನೇನಪ್ಪ, ನನಗೆ ಗೊತ್ತಿಲ್ಲ, ನೀವೇ ಟಿ ವಿಯಲ್ಲಿ ಹಾಕ್ಯಂಡು ಹೊಡಿತಾ ಇದ್ದೀರಿ. ನಾವು ಅದರಿಂದ ದಯಮಾಡಿ ಇವತ್ತು ಸತ್ಯನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವು ಇಷ್ಟು ಬಡವರೆಲ್ಲ ಸೇರಿ ಅವ್ರು ಕಾಪಾಡಿದ್ದೀನಿ. ಆ ಕುಟುಂಬನ ಕೈ ಬಿಡಬೇಡಿ, ಅವರ ನೊಂದಂಥ ಕುಟುಂಬಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಅದನ್ನು ನಿಮ್ಮ ಬದಿಗೊತ್ಕೊಂಡು ಅಂಬಾಜನವರಿಗೆ ಮತ ಕೊಡಬೇಕು ಅಂತ ಮನವಿ ಮಾಡ್ತೀನಿ. ಪತ್ರಿಕಾ ಸ್ನೇಹಿತರು, ಕಾಂಗ್ರೆಸ್ ಜೊತೆಗೆ ನೀವು ಎರಡು ಬಾರಿ ಮೈತ್ರಿ ಸರ್ಕಾರ ಮಾಡಿದ್ರೆ ಅದರಿಂದ ರಾಜಕೀಯ ಲಾಭ ಆಯ್ತು, ನಷ್ಟ ಆಯ್ತು ಸರ್? ಈಗ ನಮಗೇನಾಗಿದೆ ಅಂದರೆ, ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಇವು ರಾಷ್ಟ್ರೀಯ ಪೋಷಗಳು 5-5 ವರ್ಷ ಇರ್ತವೆ, ನಮಗೇನಾಯ್ತು 15 ತಿಂಗಳಿಗೆ ಬ್ರೇಕಿಂಗ್ ಡೌನ್. ಇವೇನು ಮಾಡ್ತೀವಿ ಈಗ, ಕುಮಾರಣ್ಣ 5 ವರ್ಷ ಮುಖ್ಯಮಂತ್ರಿ ನೀವೇ ಇರಬೇಕು ಅಂತ ಬಂದು ಎಲ್ಲ ಸೇರಿದ್ರ? ಈ ಕಡೆ ಯಾರು ಕಳಿಸಿದ್ದು? 14 ತಿಂಗಳು ಕುಮಾರ್ ಸಾಲ ಮನ್ನಾ ಮಾಡ್ದೆ ಎಲ್ಲ ಮಾಡ್ತಾವನೆ ಬಡವ್ರದ್ದು, ಇನ್ನು ಕುಮಾರನಿಗೆ ಹೆಸರು ಬರ್ತಿದೆ ಅಂತವ ಹೇಳಿರಿ ನೀವು ಸ. ನಾವೇನು ಹೇಳೋದು ಸ್ವಾಮಿ, ಅವರೇ ಯಾರು ಈಗ BJP ಡೆಪ್ಟಿ CM ಹೇಳ್ತಾವ್ರೆ, ಏನು ಹೇಳ್ತಾವ್ರೆ? ನಮ್ಮ ಟೇಪ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ, ಕುಮಾರನ ಸರ್ಕಾರ ತೆಗೆದವ್ರು ಯಾರು ಅಂತ ಅವ್ರು ಹೇಳ್ತಾರೆ. ಇವ್ರು ಇವ್ರ ಮೇಲೆ ಹೇಳ್ತಾರೆ, ನಮಗೇನು ಗೋಸ್ವಾಮಿ? ಇವು ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗ ಎಲೆಕ್ಷನ್ಗೆ ಅಲ್ಪಸಂಖ್ಯಾತರು ಓಟ್ ಬರ್ತಾರೆ, ಯಾರು ಅಡ್ಜಸ್ಟ್ಮೆಂಟ್ ಅವರೇ ನೋಡಿ ಹೇಳಿ ನೀವು. 5 ವರ್ಷ ಅವರೇ ಅಧಿಕಾರ ಎರಡೂ ಇದ್ರಲ್ಲ ಸರ್, BJP ನೋಡಾಯ್ತು, ಕಾಂಗ್ರೆಸ್ ನೋಡಾಯ್ತು. 65 ಕೆರೆಸಿ ತುಂಬಿಸೋಕ್ಕೆ ಕುಮಾರಣ್ಣ ಆರ್ಡ್ರ್ ಮಾಡೋಕ್ಕೆ ಬರಬೇಕಾಯ್ತಾ? ಆರ್ಡ್ರ್ ಮಾಡ್ಯಾರೋ ಇಲ್ವೋ ಅನ್ನೋದು ತೆಗೆದು ನೋಡಿಬಿಡಿ, ಇಲ್ಲ ಅಂತ ಅವ್ರು ಹೇಳ್ಬಿಡಲಿ. ಸೀಕಾನ್ ಕಂಪ್ನಿ ಕೊಟ್ಟಿಲ್ಲ, ಕುಮಾರಸ್ವಾಮಿಯವರು ಸತ್ಯನಾರಾಯಣ ಅವರು ಮಾಡಿಲ್ಲ ಅಂದರೆ ನಾನೇ ರಾಜಕೀಯ ಬಿಟ್ಟು ಹೋಯ್ತು. ಉಪಚುನಾವಣೆಯಲ್ಲಿ ಸರ್ ಕಾಂಗ್ರೆಸ್ನವರು BJPಯವ್ರನ್ನ ಟೀಕೆ ಮಾಡ್ತಾರೆ, BJPಯವರು ಕಾಂಗ್ರೆಸ್ ಟೀಕೆ ಮಾಡ್ತಾರೆ, JDSನ ಅಷ್ಟೊಂದು ಗಣನೆ ತಗೊಂಡ ಯಾರು ಸ್ವಾಮಿ? ಏನಾಗೈತೆ ಅಂದರೆ, ಇವೆರಡು ರಾಷ್ಟ್ರೀಯ ಪಕ್ಷಗಳು ಅಂಡರ್ಸ್ಟ್ಯಾಂಡಿಂಗ್. ಕುಮಾರ ಸರ್ಕಾರ ತೆಗೆದು ಕಾಂಗ್ರೆಸ್ನವ್ರು ಕಳಿಸಿದ್ದು ಯಾರು ಸರ್? 14 ಜನ ಹೋಗಿದ್ದು ಯಾರು? ನಾವು ಹೋಗಿದ್ವಾ? ಅವ್ರು ಹೇಳ್ತಾವ್ರಲ್ಲ ಕುಮಾರ ಸರ್ಕಾರ ತೆಗೆದವ್ರು ಇಂಥವ್ರು ಅಂತವ. ನಾ ಅವ್ರಿಗೆ ಒಂದೊಂದು ಹೆಸರಿಟ್ಟವ್ರು ಒಬ್ಬೊಬ್ಬರಿಗೆ, ನಾವೇ ಕದೆಲ್ಲ ಹೇಳೋದು ಸರ್? ನೀವೇ ಮಾಧ್ಯಮದಲ್ಲಿ ಪ್ರತ್ಯರಿಸ್ತಾ ಇದ್ದೀರಿ. ನಾನು ಹೇಳೋದು ಇವತ್ತು ಕುಮಾರಣ್ಣರು 14 ತಿಂಗಳಲ್ಲಿ ಅವ್ರ ಕೈಲಾದಷ್ಟು ಕೆಲಸ ಮಾಡಿದ್ದಾರೆ, ಬಡವ್ರ ಕೆಲಸ ಸತ್ಯಣ್ಣ ಮಾಡಿದೆ. ಇವತ್ತು 1800 ಕೋಟಿ ರಸ್ತೆ ಇಲ್ವೇ, 180 ಕೋಟಿ ರಸ್ತೆ ಕೊಟ್ಟಿದ್ರು ಇಲ್ವೇ ಹೇಳಿ? ದಾಖಲೆ ಬಿಡುಗಡೆ ಮಾಡ ಕೊಟ್ಟಿಲ್ಲ ಅಂದರೆ ಸೀಕಾರ್ ಕಂಪ್ನಿ 65 ಕೆರೆ ತುಂಬಕ್ಕೆ ಕುಮಾರಣ್ಣ ಆರ್ಡ್ರು ಮಾಡಿ ಸತ್ಯನಾರಾಯಣ ಕುಮಾರಣ್ಣ ಮಾಡಿಲ್ಲ ಅಂದರೆ ರಾಜಕೀಯ ಬಿಟ್ಟು ಹೋಗ್ತೀನಿ ನಾನು. ಇಲ್ಲಾಂದರೆ ಅವ್ರು ಕೇಳಿ, ಎರಡೂ ರಾಷ್ಟ್ರೀಯ ಪಕ್ಷಗಳು ಇಲ್ಲ ತಪ್ಪು ಮಾಡಿದ್ವಿ ಸ್ವಾಮಿ, ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀವಿ ನಾವು ಅಂತ ಹೇಳಿ. ಏನು ಸರ್ ಹೇಳಿ, ಸತ್ಯ ಹೇಳಿ. ಸೀಕಾನ್ ಸಂಸ್ಥೆಗೆ ಕುಮಾರಣ್ಣರು DPR ಮಾಡೋಕ್ಕೆ ಆರ್ಡ್ರು ಮಾಡಿದ್ರು, ಸತ್ಯನಾರಾಯಣ ಅವರು ಇಲ್ವೋ? 900 ಕೋಟಿ ಈಗ ಇದಾಗಿದೆ, ಯಾಕೆ ಟೆಂಡ್ರ್ ಕರಿಬಾರ್ದು? ಎಲ್ಲ ಕೆಲಸಗಳು ನಿಲ್ಲಿಸ್ಯವ್ರೆ ಅನ್ನೋದು ನಿಮಗೆ ಗೊತ್ತಲ್ಲ. ಯಡಿಯೂರಪ್ಪನವ್ರು ಬಂದ ತಕ್ಷಣ ಎಲ್ಲ ಕುಮಾರಸ್ವಾಮಿ ಸರ್ಕಾರದ್ದು ಎಂಟೈರ್ ಕೆಲಸಗಳನ್ನೇ ನಿಲ್ಲಿಸ್ಯವ್ರಪ್ಪ. ಟೈಮ್ ಬರಲಿ, ಮಾತಾಡ್ತೀನಿ ನಾನು. ಸರ್, ಈಗ ಯಡಿಯೂರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಈಗ ಆಲ್ರೆಡಿ ನಾವು 2 ಕ್ಷೇತ್ರದಲ್ಲೂ ನಾವು ಗೆದ್ದಿದ್ದೀವಿ ಅಂತ. ಈಗ ನೋಡಿ ನೋಡಿ ಸ್ವಾಮಿ, ನನಗೆ ಗೊತ್ತಿಲ್ಲ ಸ್ವಾಮಿ, ನಮ್ಮ ತ ಯಾವ ಇಂಟೆಲಿಜೆನ್ಸ್ ಇಲ್ಲ, ನಮ್ಮ ತ ಈ ಒಟ್ಟಿಗಿಟ್ಟಿಂದ ಹೋದ ಅವರು ಬಡವರವರೆಲ್ಲ ಸತ್ಯಣ್ಣ ಇಲ್ಲಿವರೆಗೆ ಬೆಳೆಸಿಯ ಬಂದವರೆಲ್ಲ ಅವೇ ಇಂಟೆಲಿಜೆನ್ಸ್ ನಮ್ಮ ತ ಇರೋವು. ಯಾವ ಇವತ್ತು ಯಾವ ಊಟ ಕಾಸು ಏನು ಇಲ್ಲದೆ ಸತ್ಯಣ್ಣ ನಾವಿದೀವಿ ನಡಿ, 10 ರೂಪಾಯಿ ಹಾಕಿರ್ತೀವಿ 50 ರೂಪಾಯಿ ಹಾಕಿರ್ತೀವಿ ಅಂತ ಹೇಳಿ, ಅದು ಇಂಟೆಲಿಜೆನ್ಸ್ ನಮ್ಮ ಹತ್ರ ಇರೋದು. ಅವ್ರದ್ದು ಇರೋದು ಯಾರು, ಅವ್ರದ್ದು ಯಾವ ಇಂಟೆಲಿಜೆನ್ಸ್ ಐತೋ ಗೊತ್ತಿಲ್ಲಪ್ಪ ನನಗೆ. ನಾನು ಹೇಳೋದು ಜನತೆ ಸತ್ಯಣ್ಣ ಈ ಕ್ಷೇತ್ರದಲ್ಲಿ ಉಳಿಸ್ಕೊಂಡವ್ರು, ಕಳ್ಕೊಂಡವ್ರು ಗಂಡನ ಕಳ್ಕೊಂಡಿದ್ದಾರೆ, ಅವಮ್ಮ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ದಯಮಾಡಿ ಇವೆರಡೂ ರಾಷ್ಟ್ರೀಯ ಪಕ್ಷಗಳ ಸುಳ್ಳು ಇದಕ್ಕೆ ಒಂದತ್ತಿಗೆ ಅವಕಾಶ ಕೊಡಬೇಡಿ. ಯಾಕೆ ಹಂಗಿದ್ರೆ ಯಾಕೆ ಹೇಳೋರು ಸ್ವಾಮಿ? ಅವ್ರು ಯಡಿಯೂರಪ್ಪನವ್ರು ಯಾಕೆ ಬರ್ದೇ ಕೂತಿದ್ರು? ಈಗೆಲ್ಲ ನಾವು ಯಾವ ಟೀಕೆ ಮಾಡ್ತಾವ್ರೆ ಜನರೆಲ್ಲ ವಿರೋಧ ಪಕ್ಷದಾರೆ, ಅದಕ್ಕೆ ನಾಳೆಗೆಲ್ಲ 30ನೇ ತಾರೀಕು ಒಂದು 2 ಕಡೆ ಬಂದುಬಿಟ್ಟು ಸೋಲ್ತೀವಿ ಅನ್ನೋದು ಗೊತ್ತಾಗೋಯ್ತು. ಈಗ ಗೆಲ್ತೀವಿ ಅನ್ನೋದಾದ್ರೆ ಯಾಕೆ ಸ್ವಾಮಿ ನೀವು ಅವ್ರಿಗೆಲ್ಲ ಮಹಿಳಾ ಸಂಘಕ್ಕೆಲ್ಲ ದುಡ್ಡು ಕೊಡೋಕೆ ಹೋಗ್ಬೇಕಾಯ್ತು ನೀವು? ನಾವಲ್ಲ, ನೀವು ಹೇಳ್ತಾ ಇರಲ್ಲ ಟಿ ವಿ ಎಲ್ಲ ವೈರಲ್ ಆಯ್ತಲ್ಲ, ಮಹಿಳಾ ಸಂಘದವ್ರಿಗೆ ಕೊಡ್ತಾವ್ರಿ ಅಂತ ಹೇಳಿ. ಯಾರ್ದೋ ದುಡ್ಡು
ಇದೆಲ್ಲ ಯಾವತ್ತೂ ನಡೆಯಲ್ಲ. ಒಂದಲ್ಲ ಒಂದಿನ ದೇವರ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಒಳ್ಳೇದಾಗಲಿ ಸರ್, ದಯಮಾಡಿ ತಪ್ಪಿಸ್ಕೊಳ್ಳಿ ಅಧ್ಯಕ್ಷರೇ, ದಯಮಾಡಿ. ಈಗ ನಾನು